ಹಾಯ್ ನಮಸ್ಕಾರ ವೆಲ್ಕಮ್ ಟು ಎನ್ಜಾಯ್ ಫ್ಯಾಮಿಲಿ ಫ್ರೆಂಡ್ಸ್ ಇವತ್ತು ಪಾಲಕ್ ಪನ್ನೀರನ್ನು ಮಾಡ್ಕೊಳ್ತಾ ಇದ್ದೀನಿ ಪಾಲಕ್ ಪನ್ನೀರಿಗೆ ಇಲ್ಲಿ ತುಂಬ ಇಂಗ್ರಿಡಿಯೆಂಟ್ಸ್ ಏನೂ ಬೇಕಿಲ್ಲ ಜಸ್ಟು ಪಾಲಕ್ ಮತ್ತು ಪನ್ನೀರ್ ಇದ್ದರೆ ಆಯಿತು ಮನೇಲಿರುವಂಥ ಇಂಗ್ರಿಡಿಯಂಟ್ಸ್ನ ಉಪಯೋಗಿಸ್ಕೊಂಡು ತುಂಬ ರುಚಿಯಾಗಿರುವಂಥದ್ದು ಸುಲಭವಾಗಿ ಮತ್ತು ಆಗಿ ಸರಳವಾಗಿ ಮಾಡ್ಕೊಳ್ಳೋದು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದು ಬೆಳಗ್ಗೆ ಕೂಡ ತಿಂಡಿಗೂ ಕೂಡ ಇದನ್ನು ರೆಡಿ ಮಾಡ್ಕೊಬೋದು ಇವಾಗ ಅದನ್ನ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಮೊದಲಿಗೆ ನಾವು ಪಾಲಕನ್ನು ನೀರಲ್ಲಿ ಹಾಕಿ ಕುದಿಸ್ಕೋಬೇಕು ಅದಕ್ಕೆ ಇವಾಗ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಪಾಲಕನ್ನು ಒಂದು ಕಟ್ಟು ಪಾಲಕನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಸೋಸ ಆದಮೇಲೆ ಇದನ್ನು ಇವಾಗ ಕುದಿಯೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದು ತುಂಬಾ ನಾವು ಸ್ಮ್ಯಾಶ್ ಆಗೋವರೆಗೂ ಕುದಿಸ್ಕೋಬೇಕಿಲ್ಲ ನೋಡಿ ಸ್ವಲ್ಪ ಬೆಂದ್ಕೊಂಡ್ರೆ ಸಾಕಿದೆ ಇವಾಗ ಇದಕ್ಕೆ ಒಂದು ನಾಲ್ಕೈದು ಹಸಿಮೆಣ್ಸಿಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಹಾಕೊಂಡಾದಮೇಲೆ ಇಲ್ಲಿ ಚೆನ್ನಾಗಿ ನೋಡಿ ಇವಾಗ ಒಂದು ಮೂರಿಂದ ನಾಲ್ಕು ನಿಮಿಷ ಬಿಟ್ಟಾದಮೇಲೆ ಈ ಥರ ಬೆಂದ್ಕೊಂಡಿದೆ ಈ ಲಾಂಚ್ ಆದಮೇಲೆ ನಾವು ಇವಾಗ ಇದನ್ನು ಕೋಲ್ಡ್ ವಾಟ್ರಿಗೆ ಶಿಫ್ಟ್ ಮಾಡ್ಕೋಬೇಕು ಕೋಲ್ಡ್ ವಾಟ್ರಿಗೆ ಹಾಕೊಳ್ಳೋದಕ್ಕೆ ಕಾರಣ ಅಂತಂದರೆ ಮ ಪಾಲಕಿನ ಕಲರು ಹಾಗೆ ಇರುತ್ತೆ ಆ ಗ್ರೀನ್ ಕಲರು ಎನ್ಹ್ಯಾನ್ಸ್ ಆಗುತ್ತೆ ಕೋಲ್ಡ್ ಹಾಕ ಕೋಲ್ಡ್ ವಾಟ್ರಿಗೆ ಹಾಕೊಳ್ಳೋದ್ರಿಂದ ಇವಾಗ ನೋಡಿ ಕಲರ್ ಕೂಡ ಎಲ್ಲೂ ಡಿಮ್ ಆಗಿಲ್ಲ ಸೊಪ್ಪಿಂದು ಹಾಗೆ ಇದೆ ಎಲೆಗಳಲ್ಲಿ ಕಲರು ಹಾಗೆ ಕಾಣಿಸ್ತಾ ಇದೆ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಒನ್ ಟೀ ಸ್ಪೂನಷ್ಟು ಜೀರಿಗೆ ಚಕ್ಕೆ ಒಂದೆರಡರಿಂದ ಮೂರು ಲವಂಗ ಮತ್ತು ಒಂದು ಪಲಾವ್ ಎಲೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಈರುಳ್ಳಿನ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಹಾಗೇ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಕೊಂಡು ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚ್ ಒಂದು ಒಂದು ಇಂಚಿನಷ್ಟು ಶುಂಠಿ ತೊಗೊಂಡ್ರೆ ಸಾಕು ನೀವು ಬೇಕಿದ್ದರೆ ಇಲ್ಲಿ ಒಣ ಮೆಣಸಿಗು ಕೂಡ ಒಗ್ಗರಣೆಗೆ ಹಾಕೋಬೋದು ಇವಾಗ ಅದು ಕೂಡ ಚೆನ್ನಾಗಿ ಬ್ರೌನ್ ಕಲರ್ ಬಂದಮೇಲೆ ನಾನಿಲ್ಲಿ ಮೆಡಿಕಾಯಿ ಶಿಫ್ಟ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಒಂದೂವರೆ ಟೀ ಸ್ಪೂನ್ನಷ್ಟು ಅಚ್ಚು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒನ್ ಟೀ ಸ್ಪೂನಷ್ಟು ಅರ್ಶನ ಇದನ್ನು ಕೂಡ ಚೆನ್ನಾಗಿ ಎಣ್ಣೆ ಎಣ್ಣೆಯಲ್ಲಿ ಖಾರದ ಪುಡಿ ಚೆನ್ನಾಗಿ ಬೆಂದ್ಕೋಬೇಕು ಅಲ್ಲಿವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇವಾಗ ಮಿಕ್ಸಿ ಮಾಡ್ಕೊಂಡಿರೋಂಥ ಪಾಲಕ್ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಕುದಿಸ್ಕೋಬೇಕು ಇವಾಗ ನೋಡಿ ಸ್ವಲ್ಪ ಸೈಡಲೆಲ್ಲ ಎಣ್ಣೆ ಬಂದಮೇಲೆ ನಾನು ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕನಾಗಿ ಉಪ್ಪು ಹಾಕ್ಕೊಳ್ಳಿ ಹಾಗೇ ಒನ್ ಟೀ ಸ್ಪೂನಷ್ಟು ಧನಿಯಾ ಪುಡಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಒಂದೆರಡು ನಿಮಿಷ ಬಿಟ್ಟಾದಮೇಲೆ ನೀವು ಸ್ವಲ್ಪ ಎಣ್ಣೆ ಬಂದಾದಮೇಲೆ ಇದಕ್ಕೆ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗೇ ನೀರು ಹಾಕ್ಕೊಳೋದಕ್ಕಿಂತ ಸ್ವಲ್ಪ ಬೆಂದ್ಕೊಂಡಾದ್ಮೇಲೆ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಬಿಟ್ಬಿಡ್ಬೇಕು ನೋಡಿ ಚೆನ್ನಾಗಿ ಬೆಂದ್ಕೊಂಡಾದ್ಮೇಲೆ ಈ ಥರ ಸ್ವಲ್ಪ ಗಟ್ಟಿ ಪೇಸ್ಟ್ ಥರ ಬರುತ್ತೆ ಇವಾಗ ಇದಕ್ಕೆ ಪನ್ನೀರ್ ಕ್ಯೂಬ್ಸ್ಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು ಇವಾಗ ಪನ್ನೀರು ಕೂಡ ಬೆಂದ್ಕೋಬೇಕು ಅಲ್ಲಿವರೆಗೂ ಇದನ್ನು ಮತ್ತೆ ಒಂದು ಮೂರು ನಾಲ್ಕು ನಿಮಿಷ ಮುಚ್ಚಿಟ್ರೆ ಸಾಕು ಆಲ್ರೆಡಿ ನಮಗೆ ಪೇಸ್ಟು ಬೆಂದ್ಕೊಂಡಿರೋದ್ರಿಂದ ಪಾಲ ಇದು ಪನ್ನೀರ್ ಬೆಂದ್ಕೊಳ್ಳೋದಕ್ಕೆ ಲೇಟ್ ಆಗಲ್ಲ ಅದರಿಂದ ಒಂದು ಮೂರ್ನಾಲ್ಕು ನಿಮಿಷ ಮೂರ್ನಾಲ್ಕು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ನೋಡಿ ಪನ್ನೀರ್ ಕೂಡ ಚೆನ್ನಾಗಿ ಮೆತ್ತಗೆ ಬೆಂದ್ಕೊಂಡಿದೆ ಇವಾಗ ನಾವು ಲಾಸ್ಟಲ್ಲಿ ಇದಕ್ಕೆ ಮತ್ತೆ ಒಂದು ಸ್ವೀಟ್ ಆಗಿರುವಂಥ ಮೊಸರು ಇಲ್ಲ ಅಂತಂದರೆ ಫ್ರೆಶ್ ಕ್ರೀಮನ್ನು ಯೂಸ್ ಮಾಡ್ಕೊಳ್ಳಿ ನಾನಿಲ್ಲಿ ಹುಳಿ ಇಲ್ಲದೇ ಇರುವಂಥದ್ದು ಫ್ರೆಶ್ಶಾಗಿ ಅವಾಗ ಮಾಡಿರುವಂತಹ ಮೊಸರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒನ್ ಟೀ ಸ್ಪೂನ್ನಷ್ಟು ಗರಂ ಮಸಾಲ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಮಾತ್ರ ಕುದಿಸ್ಕೊಂಡು ಇದನ್ನು ಆಫ್ ಮಾಡ್ಕೋಬೇಕು ನೋಡಿ ಇವಾಗ ಸರ್ವ್ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದೆ ಫ್ರೆಂಡ್ಸ್ ಪಾಲಕ್ ಪನ್ನೀರು ಚಪಾತಿ ರೊಟ್ಟಿ ರೋಟಿಗಳು ಮತ್ತು ಹಾಗೆಯೇ ನಾನ್ಗಳ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಪಾಲಕ್ ಪನ್ನೀರನ್ನು ನೀವೊಂಥರ ಟ್ರೈ ಮಾಡಿ ಹಾಗೆಯೇ ಇವತ್ತು ಮಾಡಿರುವಂತಹ ಪಾಲಕ್ ಪನ್ನೀರ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು